ಬಿಬಿಎಂಪಿ ತೆರಿಗೆ ವೆಬ್ಸೈಟ್ಗೆ ದೊಡ್ಡ ತೊಂದರೆ. ಡೆಕ್ಕನ್ ಹೆರಾಲ್ಡ್ ವರದಿಯ ಪ್ರಕಾರ ಜನರು ತೆರಿಗೆ ವೆಬ್ಸೈಟ್ ಅನ್ನು ಬಳಸಲು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ನಾನು ಅನೇಕ ಬಾರಿ ಪ್ರಯತ್ನಿಸಿದೆ ಮತ್ತು ಪಾವತಿ ರಸೀತಿಯನ್ನು ಡೌನ್ಲೋಡ್ ಮಾಡಲು ಸಾಧ್ಯವಾಗಲಿಲ್ಲ ಎಂದು ನಿಶಾ ಪಿ ಅವರು ತಿಳಿಸಿದ್ದರು. ಜನರು ಟ್ಯಾಕ್ಸ್ ಪೇ ಮಾಡುವಾಗ ಪಾವತಿಸಿದ ಹಣ ಹಿಂತಿರುಗಿ ಅವರ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತಿದೆಯಂತೆ. ಡಿಜಿಟಲ್ ಪೇಮೆಂಟ್ಸ್ ಎಂದು ಸರ್ಕಾರವು ಶಿಫಾರಸು ಮಾಡಿರುವಾಗ ಜಿಎಸ್ಟಿಯನ್ನು ಹೊರತುಪಡಿಸಿ ನಾವು ಕ್ರೆಡಿಟ್ ಕಾರ್ಡ್ ಬಳಸಿದಾಗ 350 ರೂಪಾಯಿ ಹೆಚ್ಚುವರಿ ಹಣ ಕಟ್ಟಬೇಕಾಗಿದೆ. ಇದು ತುಂಬಾ ದುಬಾರಿ ಎಂದು ಬಳಕೆದಾರರು ಹೇಳಿದರು. ಈ ವೆಬ್ಸೈಟ್ ಅಲ್ಲಿ ಯುಪಿಐ ಟ್ರಾನ್ಸ್ಫರ್, ಇಂಟರ್ನೆಟ್ ಬ್ಯಾಂಕಿಂಗ್ ಸೌಲಭ್ಯಗಳು ಇವೆ. ಸರಿಯಾಗಿ ಹಣ ಕಟ್ಟುವುದಕ್ಕೆ ಆಗಲ್ಲ, ಚಲನಗಳನ್ನು ಡೌನ್ಲೋಡ್ ಮಾಡಕ್ಕೆ ಆಗಲ್ಲ ಎಂದು ಜನರು ಹೇಳಿದರು. ಬಿಬಿಎಂಪಿ ಹೇಳಿದರು ವೆಬ್ಸೈಟಿನ ಸಮಸ್ಯೆಗಳು ಕಳೆದ ವರ್ಷ ಪರಿಹರಿಸಿದರು ಅಂತ. ಇವಾಗ ಈ ತರ ಇದ್ರೆ ಏನ್ ಮಾಡೋದು? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿರಿ. ಈ ತರ ದಿನನಿತ್ಯದ ವಿಡಿಯೋಗಳಿಗಾಗಿ ಡೌನ್ಲೋಡ್ ಮಾಡಿ ಸ್ಪಾರ್ಕ್ ಟಿವಿ ಆಪ್.